ರೂಪಾಯಿಗೆ ಅನ್ಲಿಮಿಟೆಡ್ ಬಿರಿಯಾನಿ ಕೊಡ್ತಾವ್ರೆ. 50-60 ಕೆಜಿ ಬಿರಿಯಾನಿ ಹೋಗುತ್ತೆ ಡೈಲಿ. ಅಷ್ಟು ಟೆಂಡರ್ ಆಗಿದೆ ಮೀಟ್ ಅಂತ ಆದ್ರೆ ಒಂಥರ ನಾಲ್ಗೆಲೆ ಸಕ್ಕತ್ ಟೇಸ್ಟ್ ಕೊಡ್ತಿದೆ ಅಂತ ಹೇಳಿ ರೀಫಿಲ್ ಆದ್ರೆ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಹಾಕ್ತಾರೆ. ಅಂದ್ರೆ ಆಹಾರ ಆರ್ ಆರ್ ನಗರ ಅಂತ ಸಕ್ಕತ್ ಟೇಸ್ಟ್ ಕೊಡ್ತಾವ್ರಂತೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಯೂಶ್ವಲಿ ಸಂಡೆ ಆದರೆ ಬ್ಯಾಟಿಂಗ್ ಸಂಡೆ ಅಂತ ಹೇಳ್ತೀನಿ. ಬ್ಯಾಟಿಂಗ್ ಸಂಡೆ ಅಂದರೆ ಏನಂದ್ರೆ ಒಂದು ಹೋಗ್ಬಿಟ್ಟು ಒಂದು ಒಳ್ಳೆ ಊಟ ತಿನ್ನಬೇಕು ಅಂತ. ಸೊ ನಾನು ಆ ಥರ ಹುಡುಕ್ತಿರುವಾಗ ಈ ಸಂಡೆ ಎಲ್ಲೂ ಹೋಗ್ಬೇಕಂದ್ರೆ ನನಗೆ ಗೊತ್ತಾಗಿದೆ ಅಂದರೆ ಆಹಾರ ಅಟ್ ಆರ್ ಆರ್ ನಗರ ಅಂತ ಸಕ್ಕತ್ ಟೇಸ್ಟ್ ಕೊಡ್ತಾವ್ರಂತೆ. ಅನ್ಲಿಮಿಟೆಡ್ ಬಿರಿಯಾನಿ 299 ರೂಪಾಯಿ ಕೊಡ್ತಾವ್ರೆ. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಇವಾಗ ಟೇಸ್ಟ್ ಎಲ್ಲ ಮಾಡ್ಬಿಟ್ಟು ಹೆಂಗಿದೆ ಅಂತ ಒಂದು ರಿವ್ಯೂ ಹೇಳ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಆರ್ ಆರ್ ನಗರ ಅಲ್ಲಿ ಬರುತ್ತೆ. ಸೊ ನಾನು ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಅರವಿಂದ್ ಜೊತೆನೇ ಹೋಗ್ತಿರೋದು. ಸೊ ಇವತ್ತು ಹೋಗಿ ನೋಡೋಣ ಹೆಂಗಿದೆ ಟೇಸ್ಟ್ ಎಲ್ಲ ನೋಡೋಣ, ಬನ್ನಿ. ರೀಸೆಂಟ್ ಆಗಿ ಗೊತ್ತಾಯಿತು ನನಗೆ ಅನ್ಲಿಮಿಟೆಡ್ ಬಿರಿಯಾನಿ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರ್ಬೋದು 299 ರೂಪಾಯಿಗೆ ಅನ್ಲಿಮಿಟೆಡ್ ಬಿರಿಯಾನಿ ಕೊಡ್ತಾವ್ರೆ. ಸೊ ಈ ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂದ್ರೆ ನಿಮಗೆ ಬಿ ಎಮ್ ಎಲ್ ಲೇಔಟ್ ಆರ್ ಆರ್ ನಗರ ಅಲ್ಲಿ ಬರುತ್ತೆ. ಸೊ ಮೇಲ್ಗಡೆ ನೋಡಿ ಬೋರ್ಡ್ ಎಸ್ಐ ಬಂದ್ಬಿಟ್ಟಿರುತ್ತೆ ಆಹಾರ ಅಟ್ ಆರ್ ಆರ್ ನಗರ ಅಂತ. ಸೊ ಒಳಗೆ ಹೋಗ್ಬಿಟ್ಟು ನೋಡೋಣ ಹೆಂಗೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಮತ್ತು ಫುಡ್ ಟೇಸ್ಟ್ ಕೂಡ ಹೆಂಗಿದೆ ಅಂತ. ಸೊ ಒಳಗಂತೂ ಫುಲ್ ರಶ್ ಆಗಿದೆ, ನೋಡೋಣ ನಮಗೊಂದು ಸೀಟ್ ಸಿಗುತ್ತಾ ಅಂತ ಹೋಗ್ಬಿಟ್ಟು ಒಂದು ರಿವ್ಯೂ ಮಾಡೋಣ. ಸೊ ಒಳಗೆ ಹೋಗೋಣ, ಬನ್ನಿ. ಹೇಳ್ಬೋದು. ಸೊ ನಮ್ಮ ಮುಂದೆ ಚೆಫ್ ಇದ್ದಾರೆ ಇವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಹೆಸರು ತೇಜು ಅಂದ್ಬಿಟ್ಟು. ಸೊ ಯಾವಾಗಿಂದ ನೀವು ಬಿರಿಯಾನಿ ಎಲ್ಲ ಪ್ರಿಪೇರ್ ಮಾಡ್ತೀರಾ ಸರ್? ಸರ್, ನಾವು ಮುಂಚೆ ಎಲ್ಲ ಒಂದು 15-20 ವರ್ಷದ ಕೆಲಸ ಮಾಡ್ತೀವಿ. ಇಲ್ಲಿ ಬಂದು ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಸೊ ಇವತ್ತು ಇಲ್ಲಿ ಚಿಕನ್ ಬಿರಿಯಾನಿ ಮಾಡೋದು ನೀವು? ಹೌದು. ಚಿಕನ್ ಬಿರಿಯಾನಿ ಪ್ರಿಪೇರ್ ಮಾಡಬೇಕಾದ್ರೆ ಇದರಲ್ಲಿ ಏನೇನೆಲ್ಲ ಇದು ಮಾಡ್ತೀರಾ ಸ್ಪೈಸಸ್ ಎಲ್ಲ? ಸ್ಪೈಸಸ್ ಎಲ್ಲ ನಮ್ದೇ ಓನು, ಅಂತ ನಾವೇ ರೆಡಿ ಮಾಡಿ ಎಲ್ಲ ಥರ ಪೌಡ್ರುಗಳು ನಾವೇ ರೆಡಿ ಮಾಡಿ ಹಾಕಿ ಮಾಡೋದು. ಮಸಾಲೆ ಎಲ್ಲ? ಮಸಾಲೆ ಎಲ್ಲ ಪೂರ್ತಿ ಪೂರ್ತಿ ಚಿಲ್ಲಿ ಪೇಸ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಸೊಪ್ಪು ಪೇಸ್ಟು ಎಲ್ಲ ಮಾಡೋದು. ಓ, ಎಷ್ಟು ದಿನಾಂಗ ಎಷ್ಟು ಕೆ ಜಿ ಬಿರಿಯಾನಿ ಮಾಡ್ತೀರಾ? ಡೈಲಿ ಒಂದು 50-60 ಕೆ ಜಿ ಹೋಗುತ್ತೆ. ಓಕೆ, 50-60 ಕೆ ಜಿ ಬಿರಿಯಾನಿ ಹೋಗುತ್ತೆ ಅಂತ ಡೈಲಿ. ಅಂದರೆ ಲೈಕ್ ಚಿಕನ್ ಎಲ್ಲ ಎಷ್ಟು ತರಿಸೋದು ನೀವು? ಚಿಕನ್ ಎಲ್ಲ ಒಂದು 180 ಕೆ ಜಿ ಗಂಟ ಹೋಗುತ್ತೆ. ಎಲ್ಲ ಎಲ್ಲ ಟೆಂಡರ್ ಚಿಕನ್ ಇರು? ಹೌದು ಸರ್, ಟೆಂಡರ್. ಸೊ ಇದ್ರಲ್ಲಿ ಬೇಸಿಕ್ ನಾವು ಪ್ರಿಪೇರ್ ಮಾಡೋಕ್ಕಾದ್ರೆ ಎಷ್ಟೊತ್ತು ತೊಗೊಂತೀರಾ ಒಂದು ಬಿರಿಯಾನಿ ಪ್ರಿಪೇರ್ ಮಾಡಿ? ಒಂದು ಅವರ್ ಆಗುತ್ತೆ. ಓಕೆ, 1 ಅವರ್ ತೊಗೊಂತಾರಂತೆ ಪ್ರಿಪೇರ್ ಮಾಡೋಕ್ಕೆ. ಸೊ ಬೇರೆ ಇದು ಬಿಟ್ಬಿಟ್ಟು ಬೇರೆ ಏನೇನೆಲ್ಲ ನಿಮ್ಮದು ಸ್ಪೆಷಲ್ ಇರುತ್ತೆ? ಚಿಕನ್ ಫ್ರೈ, ಚಿಕನ್ ಚಾಪ್ಸು, ಚಿಕನ್ ಮಸಾಲ 65, ಚೈನೀಸ್ ಐಟಮ್ ಎಲ್ಲ ಥರ ಸಿಗುತ್ತೆ, ಎಲ್ಲ ಇರುತ್ತೆ. ಕಬಾಬು, ಲಾಲಿಪಾಪ್, ಲಾಲಿಪಾಪ್ ಎಲ್ಲ ಎಲ್ಲ ಥರ. ಸೊ ಇವತ್ತು ಪ್ರಿಪೇರೇಷನ್ ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನೂ ನೋಡ್ತಿರ್ಬೋದು ಇಲ್ಲಿಗೆ ಬಂದರೆ ನಿಮಗೆ ಕಬಾಬ್ ಮಸಾಲ ಮತ್ತು ಇಲ್ಲಿ ಕೂಡ ನಿಮಗೆ ಚಿಕನ್ ಅಂತೂ ತುಂಬಾ ವೆರೈಟೀಸ್ ಆಫ್ ಚಿಕನ್ ಕೂಡ ಇದೆ. ಸೊ ಇವಾಗ ಬಿರಿಯಾನಿ ಬಂದಿದ ತಕ್ಷಣ ನೋಡಿ ಎಷ್ಟು ಖಾಲಿ ಆಗುತ್ತೆ ಅಂತ ಅಲ್ಲಿ ಕೂಡ ನೋಡ್ತೀನಿ ಸಪ್ರೇಟ್ ಇಕ್ಕಿರ ಎಷ್ಟು ಜನ ಕೊಟ್ಟಿಯಾರಂತ. ಸೊ ಇವಾಗ ಎಲ್ಲಾನು ಟೇಸ್ಟ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಹೆಂಗೆಂಗೆ ಇರುತ್ತೆ ಅಂತ. ಈಗ ಟೇಬಲ್ ಇದೆ, ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಎ ಸಿ ರೂಮು, ಆ ಕಡೆ ನಿಮಗೆ ಪ್ಲೇನ್ ರೂಮ್ ಇರುತ್ತೆ, ಅಲ್ಲಿ ಇದೊಂದು ರೂಮ್ ಇದೆ. ಸೊ ಇವಾಗ ಕೂತ್ಕೊಂಡು ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಎಷ್ಟು ದೊಡ್ಡ ಬಾಳೆ ಎಲೆ ಕೊಟ್ಟಿದ್ದಾರೆ. ಇವಾಗ ಯಾವಾಗಲೂ ಬಾಳೆ ಎಲೆ ವಾಶ್ ಮಾಡ್ಕೊಬೇಕು, ವಾಶ್ ಮಾಡೋದಲ್ಲೇ ಒಂಥರ ಖುಷಿ ಇರುತ್ತೆ, ಚೆನ್ನಾಗಿರುತ್ತೆ. ಬಿರಿಯಾನಿ ಕಾಂಬೋ ಬಂದು ಆ್ಯಕ್ಚುಲಿ ನೋಡ್ತಿರ್ಬೋದು ಇದು ರೈಸ್ ಅನ್ಲಿಮಿಟೆಡ್ ಇರುತ್ತೆ. ಬಿರಿಯಾನಿ ರೈಸ್ ಬಂದ್ಬಿಟ್ಟು ಅನ್ಲಿಮಿಟೆಡ್ ಇರುತ್ತೆ. ವೈಟ್ ರೈಸ್ ಒಂದು ಕೊಟ್ಟಿದ್ದಾರೆ ಮತ್ತು ಇದು ಕಬಾಬ್, ಕಬಾಬ್ ಒಂದಿದೆ. ಚಿಕನ್ 65, ಓಕೆ. ಚಿಕನ್ ಲಾಲಿಪಾಪ್ ಒಂದು ಕೂಡ ಬರುತ್ತೆ. ಮೀಟರಲ್ಲಿ ನಿಮಗೊಂದು ಚಿಕನ್ ಬಿರಿಯಾನಿ, ಒಂದು ವೈಟ್ ರೈಸು, ಕಬಾಬು, ಚಿಲ್ಲಿ ಚಿಕನ್ 65 ಮತ್ತು ಒಂದು ಲಾಲಿಪಾಪ್ ಒಂದು ಕೊಡ್ತಾರೆ. ಮತ್ತು ನಿಮಗೆ ರೈತ ಮತ್ತು ಒಂದು ಕುರ್ಮಾ ಒಂದಿರುತ್ತೆ. ಸೊ ಇಷ್ಟು ಐಟಮ್ಸ್ ಇರುತ್ತೆ, ಇದು ಬೇಕಾದ್ರೆ ಅನ್ಲಿಮಿಟೆಡ್ ನೀವು ಎಷ್ಟು ಬೇಕಾದ್ರೂ ತೊಗೊಬೋದು. ಸೊ ಈ ಥರ ಆಪ್ಷನ್ ಕೂಡ ಇರುತ್ತೆ. ಫಸ್ಟು ನಾವು ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡೋಣ. ಸೊ ಬಿರಿಯಾನಿಯಲ್ಲಿ ಅವ್ರದ್ದು ಫಸ್ಟ್ ಎತ್ತಿದ ತಕ್ಷಣ ನಿಮಗೆ ಒಂದು ಸ್ಪೈಸಸ್ ಎಲ್ಲ ಕಾಣಿಸುತ್ತೆ ನೋಡಿ. ಈ ಸ್ಪೈಸಸ್ಸೇ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ನಮಗೆ ಟೇಸ್ಟ್ ಕೊಡೋದು. ಫಸ್ಟು ಎತ್ತಿದ ತಕ್ಷಣ ಸ್ಮಾಲ್ ಚಿಕನ್ ಪೀಸು ನೋಡಿ ಎಷ್ಟು ಟೆಂಡರ್ ಆಗಿದೆ ಅಂತ. ಆ ಜೀರಾ ರೈಸ್ ಫ್ಲೇವರು, ಪುದೀನಾ ಫ್ಲೇವರು ಮತ್ತು ಆ ಚಿಕನ್ ಜೊತೆ ಆ ಸಾಫ್ಟ್ನೆಸ್ಸು ಅದೇ ಮೇನ್ ಹೈಲೈಟ್ಗೆ. ಹಂಗೆ ನಾಲ್ಗೆಯಲ್ಲಿ ಇಟ್ಟರೆ ಆ ಸ್ಮೆಲ್ಲು ಮತ್ತು ಆ ಟೇಸ್ಟಲ್ಲೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾವು ಪಾರ್ಕಿಂಗ್ ಮಾಡಿದ್ದು ಸ್ವಲ್ಪ ದೂರನೇ, ಅಲ್ಲಿಂದ ಬರ್ತಾ ಇರುವಾಗಲೇ ಇಲ್ಲಿ
ಇರೋ ಸ್ಮೆಲ್ ಅಲ್ಲಿ ಗೀಚೆ ಬರ್ತಿತ್ತು ಆ ಥರ ಒಂದು ಸಕ್ಕ ಟೇಸ್ಟು. ಸೊ ಇನ್ನೊಂದು ಹಾಕೊಂಬಿಡೋಣ ಆಮೇಲೆ ನೆಕ್ಸ್ಟ್ ಸ್ಟಾರ್ಟೆ ಟ್ರೈ ಮಾಡೋಣ. ಇಡ್ಲಿಗೆ ಚಟ್ನಿ ಹೆಂಗೋ ಬಿರಿಯಾನಿಗೆ ರೈತ ಬೇಕೇ ಬೇಕಾಗುತ್ತೆ ಯಾವಾಗಲೂ ಹೇಳ್ತಿರ್ತೀನಿ. ನೆಕ್ಸ್ಟಿಗೆ ಬಂದರೆ ಕಬಾಬು. ಸೊ ಕಬಾಬೆಲ್ಲ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ, ಅಷ್ಟು ಟೆಂಡರ್ ಆಗಿದೆ ಮೀಟ್ ಅಂತೂ ಸಖತ್ ಟೆಂಡರ್ ಆಗಿದೆ. ಕಬಾಬಲ್ಲಿ ಕೂಡ ಅಷ್ಟು ಒಂಥರ ಜ್ಯೂಸಿ ಫ್ಲೇವರ್ ಬರ್ತಿದೆ. ಈ ಕಬಾಬಲ್ಲಿ ಹಾಕಿರೋ ಕಬಾಬ್ ಮಸಾಲ ಆಗಲಿ ಮತ್ತು ಆ ಫ್ರೈ ಮಾಡಿರೋ ಟೈಮ್ ಆಗಲಿ, ಕ್ಲೀನಾಗಿ ಫ್ರೈ ಮಾಡಿ ಕ್ಲೀನಾಗಿ ಎತ್ತಿದ್ದಾರೆ ಆವಾಗಲೇ ಈ ಥರ ಒಂದು ಟೆಂಡರ್ನೆಸ್ ಬರೋದು ಮತ್ತು ಟೇಸ್ಟ್ ಕೂಡ ಬರುತ್ತೆ. ಇದು ನೋಡಿದ್ರೆ ಗೋಬಿ ಥರನೇ ಅನಿಸುತ್ತೆ. ಚಿಕನ್ 65 ಅಂತೂ ಇನ್ನೂ ಮಸ್ತು, ಇದು ಇನ್ನೂ ಸಾಫ್ಟ್ ಆಗಿದೆ, ಕೈಯಲ್ಲಿಟ್ರೇ ಹಾಗೆ ಕರ್ಗೋಗ್ತಿದೆ ಆ ಥರ ಒಂದು. ಚಿಕನ್ 65 ಅಂತೂ ಸೇಮ್ ಗೋಬಿ ಮಂಚೂರಿ ಅಂತಲೇ ಹೇಳ್ಬೋದು, ಅಷ್ಟೊಂದು ಸಾಫ್ಟ್ನೆಸ್ ಇದೆ ಇದರಲ್ಲೇ. ನಿಮಗೆ ಇದು ಕೂಡ ಅಷ್ಟೇ, ನಿಮ್ಗೆ ನೋಡ್ಬೋದು ಟೆಂಡರ್ ಮೀಟು ಹಂಗೆ ಹಿಂಗೆ ಬಿಚ್ಚಿದ್ರೆ ಹಂಗೆ ಬರ್ತಾ ಇರುತ್ತೆ. ಸೊ ಟೆಂಡರ್ ಮೀಟ್ ಅಂತ ಹೇಳ್ಬೋದು. ಇದು ಸೂಪರ್ ಆಗಿದೆ ಟೇಸ್ಟು, ಇದು ನನಗೆ ಇಷ್ಟ, ನನಗಂತ ಸಖತ್ ಫೇವ್ರೇಟ್ ಇಷ್ಟ. ಸೊ ಲಾಲಿಪಾಪ್ ನೋಡಿ, ಸೊ ಲಾಲಿಪಾಪ್ ಅಂತೂ ಇದು ಒಂಥರ ಡಿಫ್ರೆಂಟ್ ಫ್ಲೇವರು, ಏನಂದರೆ ಲೆಮನ್ದು ಫ್ಲೇವರ್ ಹಾಕಿದ್ದಾರೆ ಮತ್ತು ಇಲ್ಲೆಲ್ಲ ನೋಡ್ಬೋದು ಆ ಖಾರದ್ದು ಒಂಥರ ಸಾಸಿ ಫ್ಲೇವರ್ ಬರ್ತಿದೆ, ಎರಡು ಮಿಕ್ಸ್ ಆದರೆ ಒಂಥರ ನಾಲ್ಗೆಯಲ್ಲೇ ಸಖತ್ ಟೇಸ್ಟ್ ಕೊಡ್ತಿದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆ ನೀವು ಹಂಗೆ ಬಿರಿಯಾನಿಗೆ ಹಾಕ್ಕೊಂಡು ತಿಂದರೆ ಇನ್ನೂ ಮಸ್ತಾಗಿರುತ್ತೆ. ಸೊ ಲಾಲಿಪಪ್ಪು ಪ್ಲಸ್ ಜೀರಾ ರೈಸ್ ಬಿರಿಯಾನಿ. ಸೊ ಇಷ್ಟ ಎಲ್ಲ ರೈಸ್ ಎಲ್ಲ ತಿನ್ಮಾರೆ, ವೈಟ್ ರೈಸ್ ಕೂಡ ಇದೆ, ವೈಟ್ ರೈಸ್ ಜೊತೆ ರಸಮ್ ಕೊಡ್ತಾ ಇದೆ. ರಸಮ್ ಟೇಸ್ಟ್ ಮಾಡಿ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಬಿರಿಯಾನಿಗೆ ಏನಂದರೆ ಯೂಶ್ವಲಿ ಮೇನ್ ಏನಂದರೆ ಸ್ಪೈಸಸ್ ಕರೆಕ್ಟಾಗಿರಬೇಕು, ಸಾಲ್ಟ್ ಕರೆಕ್ಟಾಗಿರಬೇಕು, ಪುದೀನ ಫ್ಲೇವರ್ ಕರೆಕ್ಟಾಗಿರಬೇಕು ಮತ್ತು ಪಾಲಕ್ ಕೂಡ ಹಾಕ್ತಾರೆ ಒಂದೊಂದು ಜನ ಏನಂತಂದರೆ ಕಲರ್ ಬರಬೇಕಂತ. ಸೊ ಅದೆಲ್ಲ ಪಕ್ಕ ಇದೆ ಅಂತಲೇ ಹೇಳ್ಬೋದು. ಜೊತೆ ಆನಿಯನ್ ಪೀಸು, ಆನಿಯನ್ ಸ್ಲೈಸಸ್ ಯಾವಾಗಲೂ ಇರಲೇಬೇಕು ಯಾಕಂದರೆ ಅದು ಇನ್ನೂ ಟೇಸ್ಟ್ ಕೊಡುತ್ತೆ. ಆನಿಯನ್ ಸ್ಲೈಸು ಮತ್ತು ಕಬಾಬು ಇದೆರಡೂ ಇಟ್ಕೊಂಡು ಹಿಂಗೆ ಕಚ್ಚಬೇಕು, ಇದು ಎತ್ಬಿಟ್ಟು ಕಚ್ಚಿದ್ರೇ ಒಂಥರ ಮಜಾ. ಸೊ ಹೆಂಗಿದೆ ಅರವಿಂದ್ ಫಸ್ಟು ಬಿರಿಯಾನಿ ಟೇಸ್ಟ್ ಮಾಡ್ತಿದ್ಯಾ, ಹೆಂಗಿದೆ? ತುಂಬ ಯೂನಿಕ್ ಫ್ಲೇವರ್ ಆಗಿದೆ ಬಿರಿಯಾನಿ ಅಂತೂ. ಆ್ಯಂಡ್ ಕಬಾಬು ಹಂಗೆ ಎಲ್ಲೂ ತಿನ್ನಲಿಲ್ಲ ನಾನು ಕಬಾಬ್ ಈ ಥರ ಟೇಸ್ಟು. ಬಟ್ ಚಿಲ್ಲಿ ಚಿಕನ್ ಅಂತೂ ತುಂಬ ಚೆನ್ನಾಗಿದೆ, ಸಾಫ್ಟ್ನೆಸ್ ಇದೆ, ತುಂಬ ಸಾಫ್ಟ್ ಆಗಿದೆ ಚಿಲ್ಲಿ ಚಿಕನ್ ಅಂತೂ. ಗೋಬಿ ಥರ, ಗೋಬಿ ಥರನೇ ಇದೆ ಆ್ಯಕ್ಚುಲಿ, ಗೋಬಿ ಥರನೇ ಇದೆ. ಸೊ ನೋಡ್ಬೋದು ನೆಕ್ಸ್ಟು ನಿಮಗೆ ರೀಫಿಲ್ ಆದರೆ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಹಾಕ್ತಾರೆ. ಅವ್ರು ಇನ್ನೊಂದು ರೌಂಡ್ ಹೋಗ್ತವನೆ ಅರವಿಂದು. ಸೊ ಇವಾಗ ಬಿರಿಯಾನಿ ಆಯಿತು, ಸ್ಟಾರ್ಟರ್ಸ್ ಎಲ್ಲನೂ ಆಯಿತು, ನೆಕ್ಸ್ಟ್ ಇವಾಗ ಫೈನಲಾಗಿ ರೈಸಿಗೆ ಬರೋಣ. ಎರಡು ಸತಿ ಹಾಕ್ಸ್ಕೊಂಡೆ ನಾನು, ನೆಕ್ಸ್ಟ್ ಇವಾಗ ರೈಸಿಗೆ ಬರೋಣ. ಇನ್ನೂ ಬಿಸಿಯಾಗಿದೆ, ಆವಾಗಲೇ ಇಟ್ಟಿದ್ದು ರೈಸು ಇನ್ನೂ ಬಿಸಿಯಾಗಿದೆ. ಇದು ಕೂಡ ಸ್ವಲ್ಪ ಜೀರಾ ರೈಸ್ ಥರನೇ ಇರುತ್ತೆ, ಇದು ಸ್ವಲ್ಪನೇ ಹಾಕ್ಕೋತೀನಿ ಅಷ್ಟು, ನಾನು ತಿನ್ನೋಕ್ಕೆ ಆಗಲ್ಲ, ಜಸ್ಟ್ ಟೇಸ್ಟ್ ಮಾಡೋಕ್ಕೆ ಹೆಂಗಿದೆ ಅಂತ ಅಷ್ಟೇ. ಇದು ನಮ್ಮ ಅರವಿಂದ್ ಕೊಟ್ಬಿಡೋಣ, ಅವನೇ ಜಾಸ್ತಿ ಫುಲ್ ತಿಂತಾನೆ ಇದನ್ನು. ಸೊ ನೆಕ್ಸ್ಟು ಇದಕ್ಕೆ ಬಿಸಿ ಬಿಸಿ ರಸಮ್ ರಸಮ್ ಕೊಟ್ಟವ್ರೆ, ಫಸ್ಟ್ ಟೇಸ್ಟ್ ಮಾಡ್ಬಿಡ್ತೀನಿ. ಸಖತ್ ಖಾರ ಹಾಕಿದ್ದಾರೆ, ಪೆಪ್ಪರ್ ಹಾಕ್ಬಿಟ್ಟು ಡ್ರಮ್ ಸ್ಟಿಕ್ ಕೊಟ್ಟವ್ರು ನೋಡಿ, ಡ್ರಮ್ ಹೊಡಿಬೋದು ಇದರಲ್ಲಿ. ಚಿಕನ್ ಹಾಕ್ಕೊಂಬಿಟ್ಟು ರಸಮ್ ರೈಸಲ್ಲಿ ತಿಂದರೆ ನೋಡಿ ತಿನ್ನಿ. ರಸಮ್ ರೈಸಲ್ಲಿ ಹೈಲೈಟ್ ಅಂದ ಅಂದರೆ ಪೆಪ್ಪರು, ಆ ಪೆಪ್ಪರದು ಖಾರ ಸೂಪರ್ ಆಗಿದೆ. ನಾನ್ ವೆಜಿಟೇರಿಯನ್ ಮಾತ್ರ ಅಲ್ಲ, ವೆಜ್ ಅವ್ರಿಗೂ ತುಂಬಾ ಆಪ್ಷನ್ಸ್ ಇದೆ, ವೆಜ್ ಬಿರಿಯಾನಿ ಇದೆ, ವೆಜ್ ಫ್ರೈಡ್ ರೈಸ್ ಇದೆ, ಮತ್ತು ಆ ಥರ ತುಂಬಾ ಐಟಮ್ಸ್ ಎಲ್ಲ ಇದೆ ಮೆನು ಕಾರ್ಡಲ್ಲಿ ನೋಡ್ಕೊಬೋದು. ನಾನು ಬರೀ ನಾನ್ ವೆಜಿಂದ ಇಷ್ಟು ಐಟಮ್ಸ್ ನನಗೆ ಗೊತ್ತಿದೆ, ವೆಜ್ಜಲ್ಲಿ ಕೂಡ ಆಪ್ಷನ್ಸ್ ಇದೆ ಯಾಕಂದರೆ ಒಂದು ಫ್ಯಾಮಿಲಿ ಗ್ರೂಪಲ್ಲಿ ಬಂದಾಗ ಕೂಡ ತುಂಬ ಜನ ನಾನ್ ವೆಜಿಟೇರಿಯನ್ ಇರ್ತಾರೆ, ಅದ್ರ ಒಬ್ಬರು ಇಬ್ಬರು ವೆಜ್ ಇರ್ತಾರೆ. ಸೊ ಅವ್ರಿಗಂತಲೇ ಕೂಡ ವೆಜ್ ಆಪ್ಷನ್ಸ್ ಕೂಡ ತುಂಬಾ ಇದೆ. ಅದು ನಿಮಗೊಂದು ಮೆನು ಕೂಡ ತೋರಿಸ್ತೀನಿ ಇದರಲ್ಲಿ ಏನೇನಿದೆ ಅಂತ. ಎಲ್ಲಿ ನೋಡ್ಬೋದು, ಚಿಕನ್ ಬಿರಿಯಾನಿ ಇದನ್ನು ಪಾಸ್ ಮಾಡ್ಕೊಬೋದು. ಸೊ ಪಾಸ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಸ್ಕ್ರೀನ್ ಶಾಟ್ ತೊಗೊಬೋದು. ಚಿಕನ್ ಐಟಮ್ ನಾನ್ ವೆಜ್ ಐಟಮ್ಸ್ ಇಷ್ಟಿದೆ, ಸೊ ವೆಜ್ ಐಟಮ್ಸಿಗೆ ಬಂದರೆ ಇಷ್ಟಿದೆ ನೋಡ್ಬೋದು. ಸೊ ವೆಜ್ ಐಟಮ್ಸ್ ಅವ್ರಿಗೂ ತುಂಬಾ ಇದಿದೆ, ಪಾಸ್ ಮಾಡಿಕೊಂಡ್ರೆ ನಿಮ್ಗೆ ಸ್ಕ್ರೀನ್ ಶಾಟ್ ತೊಗೊಂಡ್ರೆ ಆರಾಮಾಗಿ ಗೊತ್ತಾಗುತ್ತೆ ಈ ಟೈಮಿಂಗ್ಸ್.
ಇವಾಗೆಲ್ಲ ಫುಲ್ ಬ್ಯಾಟಿಂಗ್ ಅಂತೂ ಆಯಿತು, ಹೊಟ್ಟೆ ಅಂತೂ ಫುಲ್ ತುಂಬೋಯ್ತು, ಆ ಥರ ಅಷ್ಟು ಊಟ ಆಗ್ತಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಥರ ಒಂದು ಪ್ರೈಸ್ಗೆ ಯಾರು ಇಷ್ಟೆಲ್ಲ ಸರ್ವ್ ಮಾಡಲ್ಲ. ಕ್ವಾಲಿಟಿ ಆಗಲಿ, ಟೇಸ್ಟ್ ಆಗಲಿ, ಪ್ರೈಸ್ ಆಗಲಿ, ಪಕ್ಕ 100% ನೀವು ಕೂಡ ಬಂದು ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಮಾಡಿದ ತಕ್ಷಣ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ವೀಕೆಂಡ್ಸ್ ಬಂದರೆ ಸ್ವಲ್ಪ ರೆಶ್ ಇರುತ್ತೆ, ನೋಡ್ಕೊಬೋದು. ಟೈಮಿಂಗ್ಸ್ ನಿಮಗೆ ಬೆಳಗ್ಗೆ 11:30 ಸ್ಟಾರ್ಟ್ ಆಗಿ 3:30 ತನಕ ಇರುತ್ತೆ. ಆಮೇಲೆ ನಿಮಗೆ ಈವ್ನಿಂಗ್ ಬಂದ್ಬಿಟ್ಟು 7:30 ಸ್ಟಾರ್ಟ್ ಆಗಿ 10:30 ತನಕ ಇರುತ್ತೆ. ದಿನಾನೂ ಇರುತ್ತೆ, ದಿನ ಕೂಡ ಸರ್ವ್ ಮಾಡ್ತಾರೆ. ದಿನ ಅಭ್ಯಾಸ ಇರುತ್ತೆ, ಚಾಕ್ಲೇಟ್ ಆಗಲಿ, ಮಗಳ ಪಾನ್ ಆಗಲಿ, ಪಾನ್ ಬೀಡ ಯಾವ್ದು ಬೇಕಾದ್ರೆ ಅಂದ್ಕೊಳ್ಳಿ. ಸೊ ಅದ್ರ ಪಕ್ಕದಲ್ಲೇ ಬೀಡ ಶಾಪ್ ಇದೆ, ನೋಡ್ಬೋದು. ಚೆನ್ನಾಗಿರೋ ಒಂದು ಚಾಕ್ಲೇಟ್ ಬೀಡ, ಇದನ್ನು ಒಂದು ಹೆಂಗೆ ತಿನ್ಬೇಕಂದ್ರೆ ಹಿಂಗೆ ಹಿಂಗೆ ತಿನ್ಬಾರ್ದು, ಒಂದೇ ಸತಿ ಹಿಂಗೆ ಎತ್ಕೊಂಬಿಟ್ಟು ಈ ಥರ ತಿನ್ನಬೇಕು. ನೆಕ್ಸ್ಟ್ ವೀಡಿಯೋ ಸಿಗೋಣ, ಬೈ.